ಏನು ಕುಟ್ಟಿನ ಎತ್ ಬಿಟ್ರ ಬಾರಲ್ಲಿ ಕುಯ್ದಾಕ್ ಬಿಡೋಣ ಮುಖ ಕಾಣ್ದಂಗೆ ಕೊಚ್ಚಾಕ್ ಬಿಟ್ಟವ್ರಣ ಸತ್ಯೋ ಅವನ್ ಜೊತೆಲಿಂದ ಕುಟ್ಟಿಯೇ ಬಂದ್ಬಿಟ್ಟು ಆಯಿಲ್ ದಂಧೆಲ್ ಸೇರ್ ಜಾಸ್ತಿ ಕೇಳ್ದ ಅಂತ ಕುಟ್ಟಿನ್ ಕೊಂದ್ಬಿಟ್ಟ ಅಂಡರ್ ವರ್ಲ್ಡ್ ಕಿಂಗ್ ಆಗ ಕಾಯ್ತಾವನೆ ಅವನ ಮುಂದಿನ ಗುರಿ ನೀನೆ ಆ ಹುಡುಗಿ ಹಿಂದೆ ಟೆನ್ಷನ್ ಮಾಡ್ಕೊಂತಿರ್ತಾವನೆ ಅವಳನ್ನ ಹಿಡಿದ್ರೆ ಸಿಗ್ತಾನೆ ತುಂಬಾ ಡಿಹೈಡ್ರೇಷನ್ ಆಗಿದೆ ಅಂತ ಇವಳು ಡ್ರಿಪ್ಸ್ ಅವಳಗೂ ಒಪ್ತಾ ಇಲ್ಲ ನೀನೇ ಏನಾದ್ರು ಮಾಡ್ಬೇಕಪ್ಪ ಇದರಲ್ಲಿ ಹಾಳೆನೆ ಇಲ್ಲ ಗೊತ್ತಾಗದೆ ಎಲ್ಲಿಂದ ಬಂತು ಯಾರು ಹುಡುಗರು ಹರಿದಾಕ್ಬಿಡಿದಾರೆ ಹೋಗಣ ಹೋಗ್ಬಿಟ್ಟು ಹುಡುಗಿಗೆ ವಿಚಾರಿಸ್ಬಿಡೋಣ ಹೇಳ್ರಿ ಸತ್ಯ ನಂಡಿ ಏನಾಯ್ತು ನಮ್ಗೆ ಯಾಕೆ ಇಷ್ಟೊಂದು ಟೆನ್ಷನ್ ಕೊಡ್ತಿದ್ದೀರಾ ಹೇಳಿ ಹೇಳಿ ಆ ಪೇಜಸ್ ಅಲ್ಲಿ ಏನಾದ್ರು ಏನ್ರಿ ಇಂತ ಬುಕ್ಕ ಕೊಡೋದು ಆ ಸತ್ಯನ ಕಥೆ ಏನಾಯ್ತು ಆ ಹುಡುಗಿ ಏನಾದ್ಲು ಹೇಳ್ರಿ ಹೇಗೆ ಓದೋದು ನಾವು ಬೇಜಾರ ಕೊಡ್ರಿ ಇಲ್ಲ ಇವತ್ತು ನೀವು ಕೊಡ್ಲೇಬೇಕು ಹೇಳಲೇಬೇಕು ನೀವು ಮೇಡಮ್ ಓ ಸತ್ಯಕ ಕ್ಯಾವ ಓ ಲಡ್ಕಿ ಕಾ ಬಾಸ್ ಸುನ್ಕರ್ ರೌಡಿಸಮ್ ಚೊಡ್ಕೊ ಮರ್ಗಯ್ಯ ನೈತ ಸಬ್ಕು ಮರ್ಕೆ ಜೈಲ್ ಗಯ ಬತಾವ ಇಸ್ಮ ಎಂಡಿಂಗ್ ಇಸ್ ನಯ ನಾ ಮೇಡಮ್ ಬತಾವ ಎಂಡಿಂಗ್ ಕ್ಯಾವ ಎಂಡಿಂಗ್ ಬತಾವ ಆ ಕೊನೆ ಪೇಜಸ್ ನಾ ನಾನೇ ಹರ್ದ ಹಾಕಿದ್ದು ಆ ಸತ್ಯನ್ ಕೊನೆ ಏನಾಯ್ತು ಅಂತ ಓದಿದ್ರೆ ಸರಿ ಇರೋಲ್ಲ ಅದನ್ನ ನೀವೇ ಕಣ್ಣಾರೆ ನೋಡ್ಬೇಕು ಬನ್ನಿ ಹೋಗೋಣ Thank you.
ಕೂತ್ಕೊಳ್ಳಿ. ಏನ್ ತಗೊಳ್ತೀರಾ? ಸ್ವಲ್ಪ ವಿಷಯ ಇದ್ರೆ ಕೊಟ್ಬಿಡಿ, ಕುಡಿದು ಬಿಡ್ತೀವಿ. ಯಾಕೆ? ಅವ್ರ ಕ್ಯಾ ಈ ಕಥೆದು ಎಂಡಿಂಗ್ ಹೇಳಿ ಅಂದ್ರೆ ಸುಮ್ನೆ ಡ್ರಾಗ್ ಮಾಡ್ತಾರ ನೀವು? ಹೇಳ್ತೀನಿ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದು. ಇಲ್ಲಿಗೆ ಕರ್ಕೊಂಡ್ ಬಂದಿದ್ರ ನೀವು? ಅದನ್ನು ಹೇಳ್ತೀನಿ, ಆ ಬುಕ್ ಕೊಡಿ. ಈಗ ಅವನೆಲ್ಲಿದ್ದಾನೆ ನೋಡಿ. ಹಾಯ್ ಸತ್ಯ. ಹಾಯ್. ನೋಡಿ, ಸ್ವರ್ಗ ಸುಖ ಅನುಭವಿಸ್ತಾ ಇದೆ. ಈ ನನ್ನ ರಂಭೆ ಜೊತೆ. ಹಲೋ ಹಲೋ, ಮಗು ನಿಮ್ದೇನಾ? ಹೌದು, ಇನ್ನೊಬ್ಬನೇ ಅಲ್ಲ, ಅಲ್ಲೋ ಬೇಡ ನೋಡಿ. ಆಹಾ, ಏ ಪುಟ್ಟ, ಚೆನ್ನಾಗಿದ್ಯಾ ಶಶಿ? ಚೆನ್ನಾಗಿದ್ದೀನಿ. ನಾಕನ್ ತಿಂಡಿನ ಸರಿಯಾಗಿ ತಿಂಡಿ ಕೊಡಲ್ಲ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಪ್ಲೀಸ್. ಒಂದ್ ನಿಮಿಷ ಬರ್ತೇನೆ. ಯಾಕಪ್ಪ, ಏನಾಯ್ತು? ನಿನ್ನ ಅಮ್ಮನಿದ್ದಾನೆ ತಿಂಡಿನ ನಾಯ್ ತಿನ್ನತರ ಇದೆ, ದುಡ್ಡು ಕೊಡಕ್ಕೆ ಅವಾಗ. ನೋಡಪ್ಪ, ಹೊಟ್ಟೆ ಹಸ್ಕೊಂಬಂದಿದ್ಯಾ? ದುಡ್ಡಿಲ್ಲ ಅಂದ್ರೆ ಹೇಳು. ನಾನೊಂದು ತುತ್ತು ಹಾಕಲ್ಲ ಅಂತ ನಿಂಗೆ ಹೇಳಿಲ್ಲ, ಆದ್ರೆ ಅದೇನೋ ಹೇಳ್ದಲ್ಲ ನಿನ್ನ ಅಮ್ಮನಂತ. ಅಲ್ಲಿ ನೋಡು, ಅವಳೇ ನಮ್ಮಮ್ಮ. ನಿಮ್ಮಮ್ಮನು ಹೀಗೆ ಇರ್ಬೋದಲ್ಲ, ಈಗ ಹೇಳು ನಿನ್ನ ಅಮ್ಮನಂತ. ತಪ್ಪಾಯ್ತಣ್ಣ, ನಾನು ಕ್ಷಮಿಸ್ಬಿಡು, ಇನ್ನೊಂದ್ಸಲ ಹೇಳಲ್ಲ. ತಿಂಡಿ ಕೊಡಿ. ನೋಡಿದ್ರ ಹೇಗಿದ್ದವನು ಹೇಗಾಗಿದ್ದಾನೆ. ಇವನು ಕಾಲು ಕಳ್ಕೊಂಡು ದೈಹಿಕವಾಗಿ ಅಂಗವಿಕಲ ಆಗಿರಬಹುದು, ಆದ್ರೆ ಮಾನಸಿಕವಾಗಿ ತುಂಬಾ ಆರೋಗ್ಯವಾಗಿದ್ದಾನೆ. ನೀವು ಕಾರಲ್ಲೇ ಓಡಾಡಬಹುದು, ನಿಮಗೆ ಹೆಸರಿರಬಹುದು, ಆದ್ರೆ ನೀವು ಮನಃಶಾಂತಿಯಿಂದ ಎಷ್ಟು ಗಂಟೆ ಸುಖವಾಗಿ ನಿದ್ರೆ ಮಾಡ್ತೀರಾ ಹೇಳಿ? ಹಾ
ನಿಜ ಶಶಿವರೇ, ನೀವು ಹೇಳೋದೆಲ್ಲ ಸತ್ಯ. ಈ ರೀತಿ 100 ದಿನ ದ್ವೇಷ ಹಸು ಇಟ್ಕೊಂಡು ಬಾಳಕ್ಕಿಂತ ಈ ರೀತಿ ನನ್ನ ಹೆಂಡತಿ ಮಕ್ಕಳ ಜೊತೆ ಒಂದ್ ದಿವಸ ಸುಖವಾಗಿ ಬಾಳಿದ್ರೆ ಅಷ್ಟೇ ಸಾಕು. ಹೌದಮ್ಮ, ಈ 13 ವರ್ಷದಿಂದ ಈ ರೌಡಿಸಂನಿಂದ ಸಾಕಾಯ್ತಮ್ಮ. ಈ ಕೋರ್ಟಿ, ಕಚೇರಿ, ಜೈಲು, ಪೊಲೀಸು ತೊಂದ್ರೆ ಸಾಕಾಯ್ತಮ್ಮ. ಈಗ ಹೋಗ್ಬಿಟ್ಟು ನಮ್ದು ತಂದೆ ತಾಯಿ ಜೊತೆ ಆರಾಮಾಗಿ ಇದ್ಬಿಡ್ತೀನಮ್ಮ. ಹೌದಮ್ಮ, ನಾವು ಇದನ್ನ ಲೈಫಲ್ಲೂ ಇನ್ ಮುಟ್ಟಲ್ಲ.